ಶಿವಣ್ಣ ನೀವು ಮಾತಾಡೋಕ್ಕಿಂತ ಮುಂಚೆ ಒಂದೇ ಮಾತು, ಶಿವಣ್ಣ ಲಾಂಗ್ ಎಷ್ಟು ಶಾರ್ಪ್ ಅಂಡ್ ಪವರ್ಫುಲ್, ಅವರ ಕಣ್ಣಲ್ಲಿ ನಾನಿವತ್ ನೋಡಿದ ಎಕ್ಸ್ಪ್ರೆಷನ್ ಕೂಡ ಅಷ್ಟೇ ಪವರ್ಫುಲ್ ಆಗಿತ್ತು. ಶಿವಣ್ಣ ಪ್ಲೀಸ್ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಜಯಣ್ಣ ಭೋಗಣ್ಣ ತುಂಬಾ ಥ್ಯಾಂಕ್ಸ್, ಯಾಕಂದ್ರೆ ಸಾಕಷ್ಟು ಟೈಮ್ ಎಲ್ಲರೂ ಅವ್ರ ಬಗ್ಗೆ ಹೇಳಿದ್ದಾರೆ, ಪಿಕ್ಚರ್ ಬಗ್ಗೆ ಹೇಳಿದ್ದಾರೆ, ಪಿಕ್ಚರ್ಲಿ ಏನೇನು ಎಂಜಾಯ್ ಮಾಡ್ಕೊಂಡು ಮಾಡಿದು, ಸೆಂಟ್ರಲ್ಲಿ ಒಂದು ಕಷ್ಟ ಆಯಿತು, ಆದರೂ ಜಯಣ್ಣ ಮತ್ತೆ ಸೆಟ್ ಇದಾದಾಗ ನಾವು ಅಲ್ಲೇ ಇದ್ದೆ, ಹೊರಗಡೆ ಬರೋಕ್ಕೆ ಮನಸ್ಸಾಗಲಿಲ್ಲ. ಹಂಗು ಹೇಳ್ತಿದ್ರು ಅಣ್ಣ ನೀವು ಹೋಗಿ ಹೋಗಿ ಅಂತ, ಆದ್ರೂ ಇಲ್ಲ ಅದೆಂಗೆ ನಾವು ಒಬ್ಬನೇ ಹೋಗ್ಬಿಡಕ್ಕಾಗತ್ತೆ. ಸಾಯಂಕಾಲದವರೆಗೂ ಇದ್ದ ಮೇಲೆ ಬಂದು ಜಯಣ್ಣವ್ರೆ ಅಣ್ಣ ನೀವು ಮನೆಗೆ ಹೊರಡಿ, ನಾವು ಫೋನ್ ಮಾಡಿ ಮನೆಗೆ ಹೋಗಿ ರೀಚ್ ಆಗೋದಕ್ಕೆ ಮುಂಚೆ ಒಂದು ಫೋನ್ ಮಾಡ್ತಾರೆ, ಹೇಳ್ತಾರೆ ಅದೇ ಥರ ಸೆಟ್ ಹಾಕ್ತೀವಣ್ಣ ಅಂತ. ಸಾಕು ಅಷ್ಟ. ಅದಕ್ಕೆ ನಾ ಹೇಳಿದೆ, ಯಾರೋ ಕೇಳಿದ್ರು ಜಯಣ್ಣನ ಬಗ್ಗೆ ಏನಂತೀರ, ಜಯಣ್ಣ ಭೋಗಣ್ಣ ಬಗ್ಗೆ ಅಂದ್ರೆ ದಿಲ್ದಾರ್ ಅಂತ ಹೇಳಿದೆ ಕರೆಕ್ಟ್ ಆಗಿ. ಯಾಕೆಂದ್ರೆ ಅವರು ಅಷ್ಟು ಓಪ ಫಸ್ಟ್ ನಾ ಅವತ್ತೇ ನಾ ಆಗಿ ಒಂದು 3 hours ಆಗಿಲ್ಲ ಹೇಳಿದ್ರು. ಅದಾದ್ರಲ್ಲಿ ಪಿಕ್ಚರ್ ಎಲ್ಲ ಮುಗೀತು, ಲಾಕ್ಡೌನ್ ಬಂತು, ಆದ್ರೂ ಆ ಕಷ್ಟದಲ್ಲೂ ಯಾರು ಭಜರಂಗಿ 2 ಕ್ರೇಜ್ ನ ಬಿಟ್ಕೊಟ್ಟಿಲ್ಲ. ಹರ್ಷ ಆಗ್ಲಿ, ಆಮೇಲೆ ಇಡೀ ಟೆಕ್ನಿಕಲ್ ಟೀಮ್, ಸ್ವಾಮಿ ಕ್ಯಾಮರಾ ವರ್ಕು, ಆಮೇಲೆ ರವಿ ಆರ್ಟ್ ಡೈರೆಕ್ಷನ್ ಇರ್ಬೋದು, ದೀಪು ಎಡಿಟಿಂಗ್ ಇರ್ಬೋದು, ಅರ್ಜುನ್ ಜನಿಯ ಮ್ಯೂಸಿಕ್ ಇರ್ಬೋದು, ಕಲ್ಯಾಣ್ ಹಾಗೂ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸು,